ಮುಂದಿನ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಇದೆ ನರಸಿಂಹರಾಜ ಕ್ಷೇತ್ರದಲ್ಲೂ ಕೂಡ ಜೆ ಡಿ ಎಸ್ ವಲಯದಲ್ಲೂ ಕೂಡ ಸಾಕಷ್ಟು ಚಟುವಟಿಕೆಗಳಿದೆ ಈಗ ನಮ್ಮೊಟ್ಟಿಗೆ ಮಾತಾಡೋದಕ್ಕೆ ಎನ್ ಆರ್ ಕ್ಷೇತ್ರದ ಮುಖಂಡರು ಹಾಗೂ ಅಲ್ಪ ರಾಜ್ಯದ ಅಲ್ಪಸಂಖ್ಯಾತ ಮುಖಂಡರಾದಂತಹ ಅಬ್ದುಲ್ಲಾ ಅವರಿದ್ದರೆ ಬನ್ನಿ ಒಟ್ಟಿಗೆ ಮಾತಾಡೋಣ ಸರ್ ನಮಸ್ತೆ ಸರ್ ಸರ್ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ ಎಲ್ಲೋ ಒಂದು ಕಡೆ ಅಬ್ದುಲ್ಲಾ ಅವರು ನರಸಿಂಹರಾಜ ಚುನಾವಣಾ ಕಣದಲ್ಲಿ ಕಣದ ವಿಚಾರದಲ್ಲಿ ಅಥವಾ ನಿಲ್ಲುವಂಥ ವಿಚಾರದಲ್ಲಿ ತಟಸ್ಥವಾಗಿದ್ದಾರೆ ಅವರು ಯಾಕೋ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಅಂತೇಳಿ ನಿಮ್ಮದೇ ಪಕ್ಷದ ಇರ್ಬೋದು ಅಥವಾ ಮುಖಂಡರುಗಳು ಅಭಿಪ್ರಾಯ ಪಡ್ತಿದ್ರು ಇವತ್ತು ಸಭೆ ಮಾಡಿದ್ದೀರಿ ಏನು ವಿಚಾರ ಸರ್ ನೋಡಿ ಮೊಟ್ಟ ಮೊದಲಾಗಿ ನಾಡಿನ ಸಮಸ್ತ ಜನಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲ ಸಿಹಿ ಸುದ್ದಿ ಇರಬೇಕು ಯಾವುದು ಕೈ ಇರಬಾರ್ದು ನಮ್ಮ ಹತ್ರ ಕೈ ಅನ್ನೋದು ಗೊತ್ತಿಲ್ಲ ನಾವೆಲ್ಲ ಸಿಹಿಯಲ್ಲೇ ಇರೋರು ಅದಕ್ಕೆ ನೀವು ಹೇಳ್ದಾಗಿ ಆ ಥರ ಏನಿಲ್ಲ ಸೊ ನನಗೆ ನಮ್ಮ ಸಿ ಎಂ ಇಬ್ರಾಹಿಂ ಸಾಹೇಬರು ರಾಜ್ಯದ ಕಾರ್ಯದರ್ಶಿ ಮಾಡಾದ ಮೇಲೆ ನಾನು ಒಂದು ಸ್ವಲ್ಪ ಏನಂತಂದರೆ ನನಗೊಂದು ಇಂಟು ಕೊಟ್ಟರು ನೀವು ಉಳ್ಳಾಳದಲ್ಲಿ ಹೋಗಿ ನಿಂತ್ಕೊಳ್ಳೋಂಥ ಸ್ವಲ್ಪ ಒಂದು ಕಾರ್ಯಕ್ರಮ ನೋಡು ನಾನು ಇಲ್ಲಿ ನಿಲ್ತೀನಿ ಅಂತಂತಂದರು ಅದು ಸೊ ವೆಲ್ ಅಂಡ್ ಗುಡ್ ಒಳ್ಳೆಯದು ಯಾಕಂದರೆ ನಮ್ಮ ಇಡೀ ದೇಶಕ್ಕೆ ಒಬ್ಬ ಗೊತ್ತಿರೋಂಥ ವ್ಯಕ್ತಿ ಸಿ ಎಂ ಇಬ್ರಾಹಿಂ ಸಾಹೇಬರು ಸೊ ಅಂಥ ವ್ಯಕ್ತಿ ಬಂದು ಏನು ಆರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತೀನಿ ಅಂದಾಗ ನಮಗೆ ಖುಷಿನೇ ಯಾಕಂದರೆ ನಮಗೆ ಪಕ್ಷ ಗೆಲ್ಲಬೇಕು ಪಕ್ಷ ಬೆಳೆಸ್ಬೇಕು ಅನ್ನೋ ಉದ್ದೇಶ ನಮ್ಮದಿದ್ದು ಓಕೆ ನಮ್ಮದು ಬೇರೆ ಏನು ಉದ್ದೇಶ ಇರಲಿಲ್ಲ ಸೊ ಅದಾದಾಗ ನಾನೇ ಸಿ ಎಮ್ ಇಬ್ರಾಹಿಂ ಸಾಹೇಬ್ರನ್ನ ಆಯಿತು ಬನ್ನಿ ನಿಂತ್ಕೊಳ್ಳಿ ಅಂತಂದಾಗ ಆಯಿತು ಆಲೋಚನೆ ಹೇಳ್ತೀನಿ ಅಂತಂತೇಳಿದರು ಎಲ್ಲ ಆಯಿತು ಅದ್ರ ಮಧ್ಯ ಗೊಂದಲಗಳು ಸ್ವಲ್ಪ ಬಂತು ಅದನ್ನು ನಾನು ಇದೆಲ್ಲ ಸರಿ ಇಲ್ಲ ಯಾಕಂತಂದರೆ ಇದ್ದಾಗ ನಮ್ಮ ಹತ್ರ ನೀವು ಹೇಳಿದಾಗ ಅದು ನಾವು ನಿಮಗೆ ಬಿಟ್ಕೊಟ್ಟಾದ್ಮೇಲೆ ಬೇರೆ ಏನು ಪ್ರಶ್ನೆನೇ ಇಲ್ಲ ನಿಮ್ಮ ಡಿಸಿಷನ್ ಏನು ಸರ್ ಈ ಕ್ಷೇತ್ರದಲ್ಲೇ ಚುನಾವಣೆಗೆ ನಿಲ್ತೀರಾ ಅಥವಾ ಸಿ ಎಮ್ ಇಬ್ರಾಹಿಂಗೆ ಬಿಟ್ಕೊಡ್ತೀರಾ ಅಥವಾ ಬೇರೆ ಯಾರಾದರೂ ಪಕ್ಷ ಸೋತಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಏನು ಅಂತೇಳಿ ಸರ್ ನಿಮ್ಮ ಡಿಸಿಷನ್ ನೋಡಿ ಬೇರೆ ಯಾರು ಅಂತಂತೇನಿಲ್ಲ ಸಿ ಎಮ್ ಇಬ್ರಾಹಿಂ ಆದರೆ ಓಕೆ ಸಿ ಎಮ್ ಇಬ್ರಾಹಿಂ ನಿಲ್ಲಿಲ್ಲ ಅಂದರೆ ನಮ್ಮದು ಬೇರೆ ನೀರು ಇದೆ ನಿಮಗೆ ಓಪನ್ ಆಗಿ ಇನ್ನು ಮುನ್ನ ಇನ್ನೊಂದು ವಾರದಲ್ಲಿ ಅದ್ರ ಬಗ್ಗೆ ಓಪನ್ ಆಗಿ ನಿಮ್ಗೆ ಹೇಳ್ತೀನಿ ನನ್ನ ಡಿಸಿಷನು ಇದುವರೆಗೂ ಜೆ ಡಿ ಎಸ್ ಸಿ ಎಮ್ ಇಬ್ರಾಹಿಂ ಅವ್ರು ನಿಲ್ತಾರೆ ಅಂತಂತ ಇದುವರೆಗೂ ನಾವು ಕಾಯ್ಕೊಂಡಿದ್ದೀವಿ ಇನ್ನು ಮುಂದಕ್ಕೆ ಬಂದು ನಲ್ಲ ನಿಲ್ಲಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಅದು ಆಮೇಲೆ ಮುಂದೆ ನಿರ್ಧಾರ ಯಾಕಂದ್ರೆ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ನಾನು ಸುಮ್ಮನೆ ತಲೆ ಬಂಡೆಗೆ ಚಚ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ತಲೆ ಬಂಡೆಗೆ ಚಚ್ಕೊಂಡ್ಲು ಅರ್ಥ ಇದೆಯಾ ಇಲ್ಲ ಅದಕ್ಕೇನು ಬೇಕೋ ಆವತ್ತಿನ ದಿವಸ ಆವತ್ತಿನ ದಿವಸ ಒಳ್ಳೆ ಕ್ಯಾಂಡಿಡೇಟ್ನ ಕೊಟ್ಟಾಗ ಕೊಟ್ಟರೆ ಅವತ್ತಿನ ದಿವಸನೂ ನಾವು ನಿಡ್ತೀವಿ ಕುಮಾರಣ್ಣ ಹತ್ರ ಸರ್ ಈ ಥರ ಆಗ್ತಾ ಇದೆ ಈಗ ಯಾಕಂದರೆ ಕಳೆದ ಬಾರಿ ನಿಮ್ಮ ಚುನಾವಣೆಯಲ್ಲಿ ನಿಮ್ಗೆ ಕಾಲಾವಕಾಶ ಕಡಿಮೆ ಇತ್ತು ನೀವು ಬಂದ್ರಿ ಒಂದು ಐದು ಸಾವಿರ ಓಟ್ಗಳು ತಗೊಂಡ್ರಿ ಅದನ್ನೇ ಕಾರ್ಪೊರೇಷನ್ ಎಲೆಕ್ಷನ್ಲಿ ಕಾಂಗ್ರೆಸ್ನ ಎಲ್ಲೆಲ್ಲಿ ಕಾಂಗ್ರೆಸ್ ಗೆಲ್ತಿತ್ತು ಅಂಥ ಕ್ಷೇತ್ರಗಳಲ್ಲಿ ನಿಮ್ಮ ಪಕ್ಷದ ನಾಯಕರುಗಳನ್ನ ಗೆಲ್ಸ್ಕೊಂಬಂದ್ರಿ ಮೇಯರ್ ಮಾಡಿದ್ರಿ ಇಷ್ಟೆಲ್ಲ ಮಾಡಿ ಸಂಘಟನೆ ಮಾಡಿ ಕೊನೆಗೆ ನೀವು ಈ ಗೊಂದುಗಳಿಂದ ಆ ಒಂದು ಏನು ಪ್ರಯತ್ನ ಪಟ್ಟಿದ್ರೆ ಅಥವಾ ಕಷ್ಟಪಟ್ಟಿದ್ರೆ ಅದಕ್ಕೆ ಬೆಲೆ ಸಿಗ್ತದಂಗೆ ಆಗ್ಬಿಡುತ್ತೆ ಸ್ವಲ್ಪ ಸರ್ ಖಂಡಿತಲ್ಲೂ ಆಗ್ತದೆ ಏನು ಮಾಡ್ತೀರಾ ರಾಜಕೀಯ ಇದು ರಾಜಕೀಯದಲ್ಲಿ ನಡೀತಾನೆ ಇರ್ತದೆ ಈ ಥರ ಅದು ನಡೀತಾ ಇದೆ ಅಂತ ಅಂದ್ಬಿಟ್ಟು ನಾನು ಏನೇನೋ ಮಾಡೋಕ್ಕಾಗಲ್ಲ ಸೊ ಅವ್ರು ಮಾಡ್ತಾರೆ ಅಂತ ನಾನು ಮಾಡೋಕ್ಕಾಗಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಅವ್ರು ನನ್ನ ಹತ್ರ ಓಪನ್ ಆಗಿ ಹೇಳಿದ್ರೆ ನಾನು ನಿಲ್ತಾ ಇದ್ದೀನಪ್ಪ ಏನಾರು ಕಾನ್ಸ್ಟಿಟ್ಯುಯನ್ಸಿಲಿ ಅಂತ ಸೊ ಅದಕ್ಕೆ ಅವ್ರಿಗೆ ನಾನು ತ್ಯಾಗ ಮಾಡೋಕ್ಕೆ ಸಿದ್ಧಾರ್ಥ ಬೇರೆ ಏನೂ ನಾನು ಮಾಡೋಕ್ಕೆ ಇಷ್ಟಪಡೋಲ್ಲ ನನ್ನ ಕಾರ್ಪೊರೇಟರ್ಗಳು ನನ್ನ ಸ್ನೇಹಿತರು ಎಲ್ಲರೂ ನಮ್ಮ ಕಾರ್ಯಕರ್ತರು ಎಲ್ಲ ಇದ್ದಾರೆ ಸೊ ಅವ್ರು ಬ ಅವ್ರ ಹತ್ರ ಇವತ್ತು ಅವರೇ ಬಂದು ಪಾಪ ಭಾರಿ ಡಿಸ್ಕಸ್ ಮಾಡ್ಕೊಂಡು ಭಾರಿ ಒಂದು ಇದು ಮಾಡ್ತಾ ಇದ್ದಾರೆ ಅವ್ರ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾವು ಹೇಳ್ತೀವಿ ಹಾಗಾಗಿ ಈಗ ನಿಮ್ಮದೇ ಆದ ಬೆಂಬಲಿಗರು ಈಗಾಗಲೇ ಎನ್ನರ್ ಕ್ಷೇತ್ರದಲ್ಲಿ ಇದ್ದಾರೆ ಸರ್ ಈಗ ನೀವೇ ಹೇಳಿದ್ರಿ ನಿಮಗೆ ಉಳ್ಳಾಳದಲ್ಲೂ ಕೂಡ ಒತ್ತಡ ಇದೆ ಅಂತೇಳಿ ನಿಲ್ಲೋದಕ್ಕೆ ಈಗ ನೀವು ಉಳ್ಳಾಳೆ ಕೊಟ್ಟೋಗ್ಬಿಟ್ರೆ ಇಲ್ಲಿ ನಿಮ್ಮ ಬೆಂಬಲಿಗರು ಇರ್ಬೋದು ಅಥವಾ ನಿಮ್ಮ ನಿಮ್ಮನ್ನೇ ನಂಬ್ಕೊಂಡಂಥ ಕಾರ್ಯಕರ್ತ ಇದ್ದಾರೆ ಅವ್ರ ಕಥೆ ಏನು ಸರ್ ಈಗಲೇ ನೀವು ಅಧಿಕಾರದಲ್ಲಿದ್ದು ನೀವೊಬ್ಬರು ಕಾರ್ಯದರ್ಶಿ ನಿಮ್ಮದೇ ಮಾತು ನಿಮ್ಮ ಕಾರ್ಯಕರ್ತರ ಮಾತಿಗೆ ಕಿಮ್ಮತ್ತು ಸಿಗ್ತಾ ಇಲ್ಲ ಅಂದಮೇಲೆ ಇನ್ನು ನೀವು ಆ ಕ್ಷೇತ್ರಕ್ಕೆ ಹೋದ್ಮೇಲೆ ನಿಮ್ಮ ಕಾರ್ಯಕರ್ತರು ಮತ್ತು ನಿಮ್ಮ ಬೆಂಬಲಿಗರು ಯಾವ ನಡೆ ಮಾಡಬೇಕು ಸರ್ ಇಲ್ಲ ಬ್ರದರ್ ನಾನು ಹೇಳ್ತೀನಿ ಕೇಳಿ ನಾನು ಉಳ್ಳಾಳದಲ್ಲಿ ನಿಲ್ಲಲ್ಲ ಅಲ್ಲೂ ಕೆ ನಿಲ್ಲಲ್ಲ ಅಂದ್ಬಿಟ್ಟು ಡಿಸೈಡ್ ಮಾಡಿ ಹೇಳ್ಬಿಟ್ಟು ನಿಮ್ಗೆ ನಿಮ್ಗಿಂಟು ಇವತ್ತು ಓಪನ್ ಆಗಿ ಕೊಡ್ತಾಯಿದ್ದೀನಿ ಉಳ್ಳಾಳದಲ್ಲಿ ಯಾರ್ಯಾರು ನನಗೆ ಪ್ರಿಸರ್ವ್ ಮಾಡಿ ನಿಲ್ಲು ಅಂತಂತ ಇದ್ದರು ಅವ್ರಿಗೂ ಸಮೇತ ಇದು ಮುಟ್ಲಿ ಉಳ್ಳಾಲದಲ್ಲಿ ನಾನು ನಿಲ್ಲಲ್ಲ ಉಳ್ಳಾಲದಲ್ಲಿ ನಿಲ್ಲಬೇಕು ಅಂತ ನನಗೂ ಆಸೆ ಇತ್ತು ಅಲ್ಲಿ ನೋಡಿದಾಗ ಅಲ್ಲಿ ಏನೇನು ವಾತಾವರಣ ನೋಡ್ಬಿಟ್ಟು ನನ್ನ ಒಂದು ಫ್ಯೂಚರ್ಗೋಸ್ಕರ ನನ್ನದೊಂದು ಸೋಕಿಗೋಸ್ಕರ ನಾನು ಉಳ್ಳಾಳ ಕಾನ್ಸ್ಟಿಟ್ಯೂನ್ಸಿ ಹಾಳು ಮಾಡೋಕ್ಕೆ ನಾನು ಸರಿ ನಾನು ಸಿದ್ಧ ಇಲ್ಲ ಮೈಸೂರಲ್ಲೇ ಇದಿಷ್ಟು ಏನು ಅಬ್ದುಲ್ಲಾ ಅವರ ಮಾತಾಗಿರ್ತಕ್ಕಂಥದ್ದು ಹೈಕಮಾಂಡ್ ಹಾಗೂ ಕೆಲ ನಾಯಕರ ಗೊಂದಲದಿಂದಾಗಿ ಜೆ ಡಿ ಎಸ್ನಲ್ಲಿ ಅದು ನರಸಿಂಹರಾಜ ಕ್ಷೇತ್ರದಲ್ಲಿ ಸಾಕಷ್ಟು ಗೊಂದಲ ಏರ್ಪಾಟಾಗಿರೋದಂಥ ಸತ್ಯ ಹೀಗಾಗಿ ಈ ಗೊಂದಲವನ್ನು ಸ್ವತಃ ಕುಮಾರಸ್ವಾಮಿ ಅವರೇ ನಿವಾರಣೆ ಮಾಡ್ತಾರೆ ಇನ್ನೂ ಒಂದು ವಾರಗಳ ವಾರದಲ್ಲಿ ಒಂದು ಸ್ಪಷ್ಟ ನಿಲುವನ್ನು ನಾವು ನಮ್ಮ ಕಾರ್ಯಕರ್ತರು ತೆಗೆದುಕೊಳ್ತೇವೆ ಹಾಗೂ ಸಿ ಎಂ ಇಬ್ರಾಹಿಂ ಅವರು ಈ ಕ್ಷೇತ್ರಕ್ಕೆ ಬಂದರೆ ನಾವು ಏನು ಪಕ್ಷಕ್ಕೆ ಟಿಕೆಟ್ನ ತ್ಯಾಗ ಮಾಡಿ ಅವ್ರನ್ನ ಗೆಲ್ಲಿಸುವಂಥ ನಿಟ್ಟಲ್ಲಿ ಸಾಕಷ್ಟು ರೀತಿಯಾದಂಥ ಹೋರಾಟವನ್ನು ಮಾಡೋಕ್ಕೆ ಸಿದ್ಧ ಇದ್ದೇವೆ ಆದರೆ ನಮ್ಮ ಅಭಿಪ್ರಾಯವನ್ನು ಸಂಗ್ರಹ ಮಾಡದೆ ಬೇರೆ ಯಾರಿಗೋ ಟಿಕೆಟನ್ನು ನೀಡಿದ್ರೆ ನಾವು ಒಪ್ಪಲ್ಲ ಅಂತಕ್ಕಂಥದ್ದು ಇವರು ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತೂ ನ್ಯೂಸ್ ಅನ್ಕೊಳ್ಳೋಣ ಮೈಸೂರು